ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಮೂವತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತಾದೇವಿಯು ಶೋಕವನ್ನು ವ್ಯಕ್ತಪಡಿಸುತ್ತ ಆದಷ್ಟು ಬೇಗ ಶ್ರೀರಾಮನನ್ನು ಕರೆದುಕೊಂಡು ಬಾ ಶ್ರೀರಾಮನು ಬಂದು ರಾವಣನನ್ನು ಗೆದ್ದು ನನ್ನನ್ನು ಬಿಡಿಸಿಕೊಂಡು ಹೋಗಲಿ ರಾವಣನು ಮೂಲತಃ ನನಗೆ ಒಂದು ಸಂವತ್ಸರದ ಅವಧಿಯನ್ನು ಕೊಟ್ಟಿದ್ದನು ಅದರಲ್ಲಿ ಹತ್ತು ತಿಂಗಳು ಕಳೆದು ಹೋಗಿದೆ ಇನ್ನು ಕೇವಲ ಎರಡು ಮಾಸಗಳು ಮಾತ್ರವೇ ಉಳಿದಿದೆ ಈ ಎರಡು ತಿಂಗಳಲ್ಲಿ ಶ್ರೀರಾಮನು ನನ್ನನ್ನು ಬಿಡಿಸದೇ ಹೋದರೆ ನಾನು ಜೀವವನ್ನು ತ್ಯಜಿಸಬೇಕಾಗುವುದು ಆ ಕಾರಣದಿಂದಾಗಿ ಅತಿ ಆದಷ್ಟು ಬೇಗ ಶ್ರೀರಾಮನನ್ನು ಕರೆದುಕೊಂಡು ಬಾ ಎಂದು ಹೇಳುತ್ತಾ ಶೋಕಗ್ರಸ್ತಳಾಗುತ್ತಿರುವುದನ್ನು ಕಂಡು ಹನುಮಂತನು ಈ ಕೂಡಲೇ ನಿನ್ನನ್ನು ಶ್ರೀರಾಮನ ದರ್ಶನಕ್ಕಾಗಿ ಕರೆದೊಯ್ಯುತ್ತೇನೆ ತಾಯಿ ನನ್ನ ಬೆನ್ನ ಮೇಲೆ ಕುಳಿತುಕೋ ನಿನ್ನನ್ನು ನೇರವಾಗಿ ಪ್ರಸ್ರವಣಗಿರಿಯಲ್ಲಿ ಕುಳಿತಿರುವ ಶ್ರೀರಾಮನ ಬಳಿಗೆ ತಲುಪಿಸಿ ಬಿಡುತ್ತೇನೆ ಎಂದು ಹೇಳುತ್ತಾನೆ ಅದನ್ನು ಕೇಳಿದಂತಹ ಸೀತೆಯು ಇಷ್ಟು ಚಿಕ್ಕ ಶರೀರದವನಾದ ಏಕೆಂದರೆ ಆ ಸಂದರ್ಭದಲ್ಲಿ ಹನುಮಂತನು ಸಣ್ಣ ಸೂಕ್ಷ್ಮ ಶರೀರವನ್ನು ಧರಿಸಿಕೊಂಡಿದ್ದನು ಇಷ್ಟು ಚಿಕ್ಕ ಶರೀರದವನಾದ ನೀನು ನನ್ನನ್ನು ಬೆನ್ನ ಮೇಲೆ ಹೊತ್ತುಕೊಂಡು ಹೋಗಲು ಹೇಗೆ ಸಾಧ್ಯ ಎಂದು ಕೇಳಿದಾಗ ಹನುಮಂತನು ಆಕೆಯಿಂದ ಸ್ವಲ್ಪ ದೂರಕ್ಕೆ ನೆಗೆದು ಅಲ್ಲಿ ನಿಂತು ತನ್ನ ನಿಜ ರೂಪವನ್ನು ಪ್ರಕಟಪಡಿಸುತ್ತಾನೆ ಪರ್ವತೋಪಮವಾದ ಆತನ ದೇಹವನ್ನು ಕಂಡು ಆನಂದ ತುಂದಿರಲಾಗಿ ಸೀತಾದೇವಿಯು ಆತನನ್ನು ಹರಸುತ್ತಾ ನೀನು ನನ್ನನ್ನು ಎತ್ತಿಕೊಂಡು ಹೋಗಲು ಸಮರ್ಥನೇ ಆಗಿರುವೆ ಅಷ್ಟೇನು ಲಂಕೆಯನ್ನೇ ಕಿತ್ತುಕೊಂಡು ಹೋಗಲು ಸಮರ್ಥನಾಗಿರುವೆ ಆದರೆ ನಿನ್ನ ಬೆನ್ನ ಮೇಲೆ ಕುಳಿತು ನಾನು ಹೋಗುವಾಗ ಸಮುದ್ರದಲ್ಲೆಲ್ಲಾದರೂ ಬಿದ್ದು ಬಿಟ್ಟರೆ ಅಥವಾ ಭಯದಿಂದ ಪ್ರಾಣವನ್ನೇ ತೊರೆದರೆ ರಾಕ್ಷಸರೇನಾದರೂ ನಿನ್ನ ಮೇಲೆ ದಾಳಿ ಮಾಡಿದರೆ ನನ್ನನ್ನು ರಕ್ಷಿಸುವ ಬರದಲ್ಲಿ ನಿನ್ನ ಪ್ರಾಣಕ್ಕೇನಾದರೂ ತೊಂದರೆಯಾದರೆ ಅಥವಾ ಕೊನೆಗೆ ನನ್ನನ್ನೇ ರಾಕ್ಷಸರು ಕೊಂದು ಬಿಟ್ಟರೆ ಈ ಎಲ್ಲ ಕಾರಣದಿಂದಲೂ ರಾಮ ಸುಗ್ರೀವರು ಬಯಸಿರುವಂತಹ ಯಾವ ಮುಂದಿನ ಕಾರ್ಯವಿದೆಯೋ ಅದು ಅಪಯಶಸ್ಸಿಗೆ ಒಳಗಾಗುತ್ತದೆ ಆ ಕಾರಣದಿಂದ ನಾನು ನಿನ್ನೊಡನೆ ಬರುವುದಿಲ್ಲ ಅದೂ ಅಲ್ಲದೆ ರಾವಣನಂತಹ ದುರಾತ್ಮನು ಈ ಶರೀರವನ್ನು ಬಲವಂತದಿಂದ ಬಲಾತ್ಕಾರದಿಂದ ಮುಟ್ಟಿರಬಹುದು ಆದರೆ ನಾನೇ ಸ್ವತಃ ಯಾವ ರಾಮನಲ್ಲದೆ ಬೇರೆ ಪರಪುರುಷರ ಶರೀರವನ್ನು ಮುಟ್ಟುವುದಿಲ್ಲ ಆ ಕಾರಣದಿಂದಾಗಿ ನಿನ್ನ ಬೆನ್ನೆ ಮೇಲೆ ಕುಳಿತು ಪ್ರಯಾಣಿಸುವುದು ನನಗೆ ಯೋಗ್ಯವಲ್ಲ ಎಂದು ಸೀತಾಮಾತೆಯು ಹೇಳುತ್ತಾಳೆ ಆಕೆಯ ಮಾತನ್ನು ಕೇಳಿ ಹನುಮಂತನು ಮುಂದ್ ಮುಂದುವರಿದು ಹೇಳುವನು ಬಳಿಕ ಕಪಿಶ್ರೇಷ್ಠನಾದ ವಿಶಾರದನಾದ ಹನುಮಂತನು ಸೀತೆಯು ಹೇಳಿದ ಸಯುಕ್ತಿಯುಕ್ತವಾದ ಮಾತುಗಳಿಂದ ಬಹಳವಾಗಿ ಸಂತಸಗೊಂಡು ಆಕೆಯ ಬಳಿ ಇಂತೆಂದನು ಸರೂಪಂ ತ್ವ ಯಾ ದೇವಿ ಭಾಷಿತಂ ಶುಭ ಸದೃಶಂ ಸ್ತ್ರೀ ಸ್ವಭಾವ ಸ್ಯ ವಿನಯಸ್ಯ ಚ ಮಂಗಳ ಸ್ವರೂಪಳಾದ ದೇವಿಯೇ ನೀನಾಡಿದ ಮಾತು ಹೆಚ್ಚು ಸಮೀಚೀನವಾಗಿದೆ ಯುಕ್ತವೂ ಆಗಿದೆ ಅವು ಸ್ತ್ರೀಯರ ಸ್ವಭಾವಕ್ಕನುಸಾರವು ಮಾತಿವೃತ್ತ್ಯ ವ್ರತಕ್ಕೂ ತಕ್ಕುದಾಗಿದೆ ಸ್ತ್ರೀತ್ವಂ ನತ್ವ ಸಮರ್ಥಂ ಹಿ ಸಾಗರಂ ವ್ಯತಿವರ್ ಮಾಯತಂ ನನ್ನ ಬೆನ್ನಿನ ಮೇಲೆ ಕುಳಿತು ನೂರು ಯೋಜನೆಗಳುಳ್ಳ ಮಹಾಸಾಗರವನ್ನು ದಾಟುವುದು ಸ್ತ್ರೀ ಸಹಜವಾದ ಭಯ ಸ್ವಭಾವದಿಂದಾಗಿ ಶಕ್ಯವಾಗಲಾರದು ದ್ವಿತೀಯ ಕಾರಣ ಶಿವಿನ रामादन्यस्य नार्हामि संस्पर्शमिति जानकी एतत् ते देवि सदृशम् पत्न्यास्तस्य महात्मनः व्याह्यन्यात्वाम् देवि क्रूयाद्वचनमीदृशम् ವಿನಯ ಸಂಪನ್ನಳಾದ ತಾಯೇ ರಾಮನ ಶರೀರವನ್ನು ಬಿಟ್ಟು ಬೇರೆಯವನ ಶರೀರವನ್ನು ತಾನಾಗಿ ಮುಟ್ ನಾನಾಗಿ ಮುಟ್ಟಲು ನಾನು ಪಡುವುದಿಲ್ಲ ಎಂದು ಎರಡನೆಯ ಕಾರಣವನ್ನು ಕೊಟ್ಟಿರುವುದು ಮಹಾತ್ಮನಾದ ಶ್ರೀರಾಮನ ಪತ್ನಿಯಾದ ನಿನಗೆ ಸಮುಚಿತವಾದ ಮಾತೇ ಆಗಿದೆ ನಿನ್ನ ಹೊರತಾಗಿ ಯಾವಳು ತಾನೇ ಇಂತಹ ಮಾತನ್ನು ಆಡಬಲ್ಲಳು ಶ್ರೋಷ್ಯತೆ ಚ ಮಮಗ್ರತಃ ದೇವಿ ಇಲ್ಲಿಯ ನಿನ್ನ ಚರಿಯಗಳನ್ನು ನೀನು ಮಾಡಿದ ನುಡಿದ ಪ್ರತಿಯೊಂದನ್ನು ಮಾತನ್ನು ಶ್ರೀರಾಮನಿಗೆ ವಿಶ್ವಾಸ ಹುಟ್ಟುವಂತೆ ನಾನು ಪೂರ್ಣವಾಗಿ ವಿವರಿಸುತ್ತೇನೆ ಕಾರಣೈರ್ಬಹುಬಿರ್ದೇವಿ ರಾಮ ಪ್ರಿಯ ಚಿಕೀರ್ಷಯ ಸ್ನೇಹ ಪ್ರಸ್ಕನ್ನ ಮನಸ ಸ್ನೇಹ ಪ್ರಸ್ಕನ್ನ ಮನಸ ಮಯ್ಯತ್ಸೀರಿತ ಅಮ್ಮ ನಿನಗೂ ಶ್ರೀರಾಮನಿಗೂ ಪ್ರಿಯವನ್ನುಂಟು ಮಾಡುವ ಇಚ್ಛೆಯಿಂದಲೂ ಸ್ನೇಹದಿಂದ ಕರಗಿದ ಮನಸ್ಸಿನಿಂದಲೂ ನನ್ನ ಬೆನ್ನ ಮೇಲೆ ಕುಳಿತು ಶ್ರೀರಾಮನ ಸಮೀಪಕ್ಕೆ ಬರುವಂತೆ ನಿನಗೆ ಹೇಳಿದೆನು ಲಂಕಾಯಾಮ ದುಸ್ತರತ್ವಾನ್ ದುಷ್ಪ್ರವೇಶ ಸಾಮರ್ಥ್ಯಾತ್ಮನ ಮಯ್ಯೈ ತತ್ಸಮುದೀರಿತಂ ಇಚ್ಛಾಮಿ ತ್ವಾಂಸ ಮಾನೇತು ಮಧ್ಯೈವರಗು ಬಂಧುನ ಗುರು ಸ್ನೇಹೇನ ಭಕ್ತ್ಯಾಚ ನಾನ್ಯಥೈತದುದಾಹೃತಂ ಲಂಕೆಯನ್ನು ಇತರರಿಂದ ಪ್ರವೇಶಿಸಲು ದುಃಸಾಧ್ಯವಾದುದರಿಂದಲೂ ಮಹಾಸಮುದ್ರವನ್ನು ಇತರರಿಂದ ದಾಟಲು ಸಾಧ್ಯವಾಗದೇ ಇರುವುದರಿಂದಲೂ ಪ್ರಕೃತದಲ್ಲಿ ನನ್ನ ಸಾಮರ್ಥ್ಯದ ಅರಿವಿನಿಂದಲೂ ರಘುವಂಶೀಯರಿಗೆ ಆನಂದವನ್ನುಂಟು ಮಾಡುವ ಶ್ರೀರಾಮನ ಬಳಿಗೆ ಈಗಲೇ ನಿನ್ನನ್ನು ಕರೆದೊಯ್ಯಲು ಆಶಿಸಿದನು ಅಮ್ಮ ನೀನು ನನಗೆ ನಾನು ಹೀಗೆ ಹೇಳಲು ನನಗೆ ರಾಮನಲ್ಲಿರುವ ಅಪಾರವಾದ ಸ್ನೇಹವು ಗೌರವವು ಭಕ್ತಿ ಪ್ರಪ ಪ್ರವೃತ್ತಿಗಳೇ ಪ್ರಪತ್ತಿಗಳೇ ಕಾರಣ ಹೊರತು ಬೇರೆ ಯಾವ ಕಾರಣವೂ ಇಲ್ಲ ಯದಿನೋತ್ಸಾಹಸೇಯ ತುಂ ಮಯಾ ಸಾರ್ಧಮನಿಂದಿತೆ ಅಭಿಜ್ಞಾನಂ ಪ್ರಯಚನ್ ಪ್ರಯಚತ್ವಂಜಾನೀಯದ್ರಾಗವೋಹಿಯತ ನನ್ನ ಸಂಗಡ ಬರಲು ಸಮ್ಮತವಿಲ್ಲದಿದ್ದರೆ ಶ್ರೀರಾಮನು ಗುರುತಿಸಬಹುದಾದ ನಿನ್ನ ನೆನಪನ್ನುಂಟು ಮಾಡುವ ಯಾವುದಾದರೊಂದು ಅಭಿಜ್ಞಾನ ಅಂದರೆ ಕುರುಹನ್ನು ಕರುಣಿಸು ಏವ ಮುಕ್ತ ಹನುಮತಾ ಸೀತಾ ಸುರಸುತೋಪಮ ಉಪಾಚವಚ ನಮ್ಮಕ್ಷರಂ ದೇವ ಕನ್ನಿಕೆಯಂತಿದ್ದ ಸೀತಾದೇವಿಯು ಹನುಮಂತನ ಮಾತುಗಳನ್ನು ಕೇಳಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಕಣ್ಣೀರು ಸುರಿಸುತ್ತಿ ಸುರಿಯುತ್ತಿದ್ದುದರಿಂದ ತಡೆದು ಮೆಲ್ಲಗೆ ರಾಕ್ಷಸಿಯರಿಗೆ ಕೇಳದಂತೆ ಹೀಗೆ ನುಡಿದಳು ಇದ್ರೇಷ್ಠಿ ्रूयास्त्वन्तु भ्रूयास्त्वन्तु पिता मम प्रियम् शैलस्य चित्रकूटस्य पादे पूर्वोत्तरे पुरा पापसाश्रममासिन्या राज्यमूलपलोदके सिद्धाश्रिते देशे वन्दकिन्याह्य वायुपुत्रनि ನನ್ನ ನೆನಪನ್ನು ತರುವ ಶ್ರೇಷ್ಠವಾದ ಈ ಸನ್ನಿವೇಶವನ್ನು ಶ್ರೀರಾಮನಿಗೆ ವಿವರಿಸಿ ಹೇಳು ಚಿತ್ರಕೂಟ ಪರ್ವತದ ಈಶಾನ್ಯ ದಿಕ್ಕಿನ ತಪ್ಪಲಿನಲ್ಲಿರುವ ಫಲ ಮೂಲ ಜಲಗಳಿಂದ ಸಮೃದ್ಧವಾದ ಸಿದ್ಧರಿಂದ ಆಶ್ರಯಿಸಲ್ಪಡುತ್ತಿರುವ ಮಂದಾಕಿನಿ ನದಿಗೆ ಸಮೀಪದಲ್ಲಿರುವ ತಪ್ಪಸ್ವಿಗಳ ಆಶ್ರಮದಲ್ಲಿ ವಾಸ ಮಾಡುತ್ತಿದ್ದಾಗ ಜರುಗಿದ ಈ ಘಟನೆಯನ್ನು ನನ್ನ ಪ್ರಿಯನಿಗೆ ಯಥಾವತ್ತಾಗಿ ಹೇಳು ಏಕೆಂದರೆ ಈ ಘಟನೆಯು ರಾಮ ಸೀತೆಯರ ಹೊರತಾಗಿ ಬೇರೆ ಯಾವ ಯಾವ ಮೂರನೆಯವರೆಗೂ ಸ್ವತಃ ಲಕ್ಷ್ಮಣನಿಗೂ ಕೂಡ ತಿಳಿದಿರುವುದಿಲ್ಲ ಸಸ್ಯೋಪವನ ಶಂಡೇಶೋ ನಾನಾ ಪುಷ್ಪ ಸುಗಂಧೇಶೋ ತವಾಂಕೆ ತವಾಂಕೇಶಿಷಂ ರಾಘವ ನಾನಾ ವಿಧವಾದ ಪುಷ್ಪಗಳಿಂದ ಸುಗಂಧಿತವಾಗಿದ್ದ ಆ ಚಿತ್ರಕೂಟ ಪರ್ವತದ ಉಪವನದಲ್ಲಿ ಬಹಳ ಹೊತ್ತಿನವರೆಗೆ ವಿಹರಿಸಿ ಬೆವರಿನಿಂದ ತೊಯ್ದು ಹೋಗಿದ್ದ ನಾನು ನಿನ್ನ ತೊಡೆಯಲ್ಲಿ ಕುಳಿತುಕೊಂಡೆ ಮಾಂಸ ವಾಯಸ ಅಷ್ಟರಲ್ಲಿ ಮಾಂಸಾಪೇಕ್ಷಿಯಾದ ಕಾಗೆಯೊಂದು ನನ್ನ ಸ್ಥಾನಾಂತರದಲ್ಲಿ ಕೊಕ್ಕಿನಿಂದ ಕುಕ್ಕಿತು ಆಗ ನಾನು ಅದನ್ನು ಹತ್ತಿರಕ್ಕೆ ಬರದಂತೆ ತಡೆಯಲು ಮಣ್ಣು ಹೆಂಟೆಯನ್ನು ಅದರ ಕಡೆಗೆ ಎಸೆಯುತ್ತಾ ದೂರ ಓಡಿಸುತ್ತಿದ್ದೆ ಮಾಂ ಕಾಕಸ್ ುಪಾರಲಿಭೋ ಆದರೆ ಆ ಕಾಗೆಯು ನನ್ನನ್ನು ಪದೇ ಪದೇ ಬಾಧಿಸುತ್ತಿತ್ತು ನನ್ನಿಂದ ತಪ್ಪಿಸಿಕೊಂಡು ಅಲ್ಲಲ್ಲೇ ತಿರುಗುತ್ತಿತ್ತು ಮಾಂಸ ಭಕ್ಷಣದಲ್ಲಿ ಆಸಕ್ತವಾದ ಆ ಕಾಗೆಯು ತನ್ನ ಪ್ರಯತ್ನವನ್ನು ಬಿಡಲೊಲ್ಲದು ಉತ್ಕರ್ಷಂತಂ ಚರತನ ರಶನಾಂ ಕ್ರುದ್ಧಾಯಾಮಯಿ ಪಕ್ಷಿಣೆ ಸ್ರಸ್ಯಾನೆ ಚ ವಸನೆ ತಥೋ ದೃಷ್ಟ ನಾನು ಕೋಪದಿಂದ ಆ ವಾಯಸವನ್ನು ಅಂದರೆ ಕಾಗೆಯನ್ನು ಓಡಿಸುತ್ತಿದ್ದಾಗ ಸಡಿಲಿದ ಓಡ್ಯಾಣವನ್ನು ಬಿಗಿಗೊಳಿಸಿದಾಗ ಜಾರುತ್ತಿದ್ದ ಸೀರೆಯನ್ನು ಸರಿಪಡಿಸಿಕೊಳ್ಳುತ್ತಿರುವಾಗ ನೀನು ನನ್ನನ್ನು ನೋಡಿ ಮುಗುಳ್ನಕ್ಕೆ ತ್ವಯಾಪಹಸಿತಾಚಾಹಂ ತಾಚಾಹಂ ಕ್ರದ್ವಾ ತದಾ ಭಕ್ಷಗ್ರಥೇನ ಕಾಕೇನ ದಾರಿದುಪಾಗತ ಅದರಿಂದ ನನಗೆ ಕೋಪವೂ ನಾಚಿಕೆಯೂ ಆಯಿತು ಮಾಂಸವನ್ನು ಭಕ್ಷಿಸುವುದರಲ್ಲಿಯೇ ಆಸಕ್ತವಾಗಿದ್ದ ಆ ಕಾಗೆಯು ನನ್ನನ್ನು ಬಹಳವಾಗಿ ಗಾಯಗೊಳಿಸಿತು ಅದನ್ನು ಓಡಿಸುತ್ತಾ ನಿನ್ನ ಬಳಿಗೆ ಬಂದೆನು ಅಸಿ ಆಸೀನೇ ಶ್ರಾಂತ ಪುನರುತ್ಸಂಗಿಷಂತ್ಯೇನ ಸಾಂತ್ವಿತ ಆಯಾಸಗೊಂಡಿದ್ದ ನಾನು ಕುಳಿತಿರುವ ನಿನ್ನ ತೊಡೆಯ ಮೇಲೆ ಪುನಃ ಕುಳಿತೆನು ಕುಪಿತಳಾದ ನನ್ನನ್ನು ಮರುಕ್ಷಣದಲ್ಲಿ ನೀನು ಪ್ರಸನ್ನಗೊಳಿಸಲು ಸಂತೈಸಿದೆ ಬಾಷ್ಪಪೂರ್ಣ ಮುಖಿ ಮಂದಂ ಚಕ್ಷುಷಿ ಪರಿಮಜ್ಜತಿ ಲಕ್ಷಿತಾಹಂ ತ್ವಯಾನಾಥ ವಾಯಸೇನೋಪಿತ ೆಯಿಂದ ಕುಕ್ಕಿಸಿಕೊಂಡು ಕೋಪಗೊಂಡಿದ್ದ ನನ್ನ ಮುಖವೆಲ್ಲವೂ ಕಣ್ಣೀರಿನಿಂದ ತೊಯ್ದು ಹೋಗಿತ್ತು ಕಂಬನಿಗಳನ್ನು ನಾನು ಮೆಲ್ಲನೆ ಒರೆಸಿಕೊಳ್ಳುತ್ತಾ ಇದನ್ನು ನೀನು ನೋಡಿದೆ ಒರೆಸಿಕೊಳ್ಳುವಾಗ ಅದನ್ನು ನೀನು ನೋಡಿದೆ ಪರಿಶ್ರಮಾಂಕೆ ರಾಘವಾಂಕೆಂ ಪರ್ಯಪ್ತಾಂಕರ ಆಯಾಸದಿಂದಾಗಿ ನಾನು ಬಹಳ ಹೊತ್ತಿನವರೆಗೆ ನಿನ್ನ ತೊಡೆಯಲ್ಲೇ ಮಲಗಿದ್ದೆನು ನಾನು ಎಚ್ಚರಗೊಂಡ ನಂತರ ವೃತಾಗ್ರಜನಾದ ನೀನು ನನ್ನ ತೊಡೆಯ ಮೇಲೆ ಮಲಗಿದೆ ಸತತ್ರ ಪುನರೇವಾ ಸತಃ ಪ್ರಬುದ್ಧ ಅದಾದ ಬಳಿಕ ಪುನಃ ಆ ಕಾಗೆಯು ಅಲ್ಲಿಗೆ ಹಾರಿ ಬಂದು ಕುಳಿತುಕೊಂಡಿತು ಸ್ವಲ್ಪ ಹೊತ್ತು ಶ್ರೀರಾಮನು ಮಡಿಲಲ್ಲಿ ಮಲಗಿಕೊಂಡಿದ್ದಾಗ ಆ ಕಾಗೆಯು ವೇಗವಾಗಿ ನನ್ನನ್ನು ಸಮೀಪಿಸಿ ತನ್ನ ಕಾಲ ಉಗುರುಗಳಿಂದ ನನ್ನ ಎದೆಯನ್ನು ಗಾಯಗೊಳಿಸಿತು ಸಹಸಾಗಮ್ಯ ವಿಧದಾರಸ್ತಾನಂತರೇ ಪುನಃ ಪುನರಥೋತ್ಪತ್ತ ವಿಧಧಾರ ಸಮೃಷಂ ಅದು ಪದೇ ಪದೇ ಹಾರಿ ಹಾರಿ ನನ್ನನ್ನು ಕುಕ್ಕಿ ಬಾಧಿಸುತ್ತಲೇ ಇತ್ತು ಆಗ ಶ್ರೀರಾಮನ ಮೇಲೆ ನನ್ನ ವಕ್ಷಸ್ಥಳದಿಂದ ಸ್ರವಿಸುತ್ತಿದ್ದ ರಕ್ತ ಬಿಂದುಗಳು ಬಿದ್ದವು ಸತಃ ಸಮಕ್ಷಿತೋ ರಾಮೋ ಮುಕ್ತೈ ಶೋಣಿತ ಬಿಂದು ಬಿಹಿ ವಾಯಸೇನ ತತಸ್ ಆಗ ನಾನು ಆಗ ಆ ವಾಯಸ್ಸದಿಂದ ಬಾಧೆ ಪಡುತ್ತಿದ್ದ ನಾನು ಸಕಲೈಶ್ವರ್ಯ ಸಂಪನ್ನನು ಅರಿಸೂತನನು ಆದ ಶ್ರೀರಾಮನನ್ನು ಗಾಢನಿದ್ದೆಯಿಂದ ಎಬ್ಬಿಸಿದನು ಸಮೀಮಾನ್ ಸುಖ ಪರಂತಪ ಸಮೃಷ್ಟು ನಾಂ ಸ್ತನಯೋಸ್ತಾ ಆಗ ಆ ಕಾಗೆಯಿಂದ ಸ್ತನಗಳ ಮಧ್ಯದಲ್ಲಿ ಪೀಡಿಸುತ್ತಿರುವುದನ್ನು ನೋಡಿದ ಮಹಾಬಾಹುವಾದ ರಾಮನು ರೊಚ್ಚಿಗೆದ್ದ ವಿಷ ಸರ್ಪವು ಗುಸುಗುಟ್ಟುವಂತೆ ಕ್ರುದ್ಧನಾಗಿ ನೆಟ್ಟುಸಿರು ಬಿಡುತ್ತಾ ಎಂತೆಂದನು ಆಶಿ ವಿಷಯಿಶ್ವಸನ್ ವಾಕ್ಯಮಾಷತಾ ಏನತೇನಾಗೋರು ನಾಗನಾಸೋರು ವಿಕ್ಷತಾಂ ವಿಕ್ಷತಂ ಸ್ತನಾಂತರಂ ಕೆಳ ಸುಂದರಿ ಸೀತಾ ನಿನ್ನ ಸ್ತನಗಳ ಮಧ್ಯಭಾಗದಲ್ಲಿ ಪರಚಿ ಗಾಯಗೊಳಿಸಿದವರು ಯಾರು ಕೋಪಗೊಂಡಿರುವ ಐದು ಹೆಡೆಗಳ ಮಹಾ ಸರ್ಪದೊಡನೆ ಯಾವನು ಹೀಗೆ ಆಟವಾಡುತ್ತಿರುವುದು ಕ್ರೀಡತಿ ಸರೋಷೇಣ ಪಂಚಭಕ್ತೇಣ ಭೋಗಿನ ವೀಕ್ಷಣ ತಂ ವೈ ವಾಯ ಶ್ರೀರಾಮನು ಹೀಗೆ ಹೇಳಿ ಸುತ್ತಲೂ ಪರೀಕ್ಷಿಸಿ ನೋಡುತ್ತಿರುವಾಗ ರಕ್ತ ತೀಕ್ಷ್ಣವಾದ ಕಾಲುಗುರುಗಳಿರುವ ಕಾಗೆಯೊಂದು ಎದುರುಗಡೆ ಕುಳಿತಿರುವುದನ್ನು ನೋಡಿದನು ನಖೈ ಸರುಭಿಮುಖ ಸ್ಥಿತ ಆ ಕಾಗೆಯು ಇಂದ್ರನ ಮಗನು ವಾಯುವೇಗಕ್ಕೆ ಸಮವೇಗವುಳ್ಳ ಆ ಇಂದ್ರಪುತ್ರನು ಶ್ರೀರಾಮನನ್ನು ನೋಡಿ ತನ್ನ ರಕ್ಷಣೆಗಾಗಿ ಸ್ವಲ್ಪ ದೂರ ಹಾರಿ ಹೋಗಿ ಕುಳಿತುಕೊಂಡಿತು ಧರಾಂತರ ಶೀಘ್ರಂ ಕೋಪ ಸಂವತ್ತೆ ಕ್ಷಣ ಬಳಿಕ ಮಹಾ ಬುದ್ಧಿಶಾಲಿಯು ಮಹಾಭಾಗುವು ಆದ ರಾಮನ ಕಣ್ಣುಗಳು ಕೋಪದಿಂದ ಗರಗರನೆ ತಿರುಗುತ್ತಿವೆಯೋ ಎಂಬಂತಿದ್ದ ಅವನು ಆ ಕಾಗೆಯನ್ನು ಚೆನ್ನಾಗಿ ಶಿಕ್ಷಿಸಲು ನಿರ್ಣಯಿಸಿದನು ವಾಯಸೇ ಕೃತವಾಂಕ್ರೂರಾತಾ ವರಹ ಸದರ್ಭಂ ಸಂಸ್ಥರೇ ಬ್ರಾಹ್ಮೇಣಾಸ್ತ್ರೇಣ ಯೋಜಯತ ಅಲ್ಲಿಯೇ ಹಾಸಿದ್ದ ದರ್ಪೆಯಲ್ಲಿ ಒಂದು ದರ್ಬೆಯನ್ನು ತೆಗೆದು ಎತ್ತಿಕೊಂಡು ಅದನ್ನು ಬ್ರಹ್ಮಾಸ್ತ್ರದಿಂದ ಅಭಿಮಂತ್ರಿಸಿದನು ಆ ಬ್ರಹ್ಮಾಸ್ತ್ರವು ಪ್ರಳಯೋ ಪ್ರೋಪಿಯ ಪ್ರಯಾಗ್ನಿಯ ಉಪಾಧಿಯಲ್ಲಿ ಉಜ್ವಲಿಸುತ್ತಾ ಕಾಗೆಯನ್ನು ಎದುರಿಸಿ ನಿಂತಿತು ಸದೀಪ್ ಸತಂ ಮತ್ತೆ ಆ ರಾಮನು ಜ್ವಲಿಸುತ್ತಿರುವ ದರ್ಭೆಯನ್ನು ಅಂದರೆ ಬ್ರಹ್ಮಾಸ್ತ್ರವನ್ನು ಕಾಗೆಯ ಮೇಲೆ ಪ್ರಯೋಗಿಸಿದನು ಆಗ ಆ ಇಶಿಕಾಸ್ತ್ರವು ಅಂದರೆ ದರ್ಭಾಸ್ತ್ರವು ಆಕಾಶದಲ್ಲಿ ಹಾರಿ ಹೋಗುತ್ತಿದ್ದ ಕಾಗೆಯನ್ನು ಎಡಬಿಡದೆ ಹಿಂಬಾಲಿಸಿತು ರ್ಭಂ ತಂ ವಾಯರ್ಭ ಸೋಂಬರೇನು ಜಗಾಮಹಾ ಜಗಾಮ ವಿವಿಧಾಂ ಗತಿಂ ಹಾಗೆ ಆ ಅಸ್ತ್ರವು ಹಿಂಬಾಲಿಸುತ್ತಿರುವಾಗ ಆ ಕಾಗೆಯು ಒದಗಿದ ಆಪತ್ತಿನಿಂದ ತಪ್ಪಿಸಿಕೊಳ್ಳಲು ಅನೇಕ ಕಡೆಗಳಲ್ಲಿ ಸುತ್ತಾಡಿತು ತನ್ನನ್ನು ರಕ್ಷಿಸಿಕೊಳ್ಳಲು ಭೂಲೋಕವೇ ಮೊದಲುಗೊಂಡು ಸತ್ಯ ಲೋಕಗಳವರೆಗಿನ ಎಲ್ಲ ಲೋಕಗಳನ್ನು ಅದು ತಿರುಗಿತು त्राणकाम इमम् लोकम् सर्वम् वै विचचारः स पित्रा च परित्यक्तः सुरैः सर्वैर्महर्षिभिः गतः भूमौ शरण्यः शरणागतम् ತಂದೆಯಾದ ದೇವೇಂದ್ರನು ಇತರ ದೇವತೆಗಳು ಮಹರ್ಷಿಗಳು ಆ ಕಾಗೆಯನ್ನು ರಕ್ಷಿಸಲು ತಮ್ಮ ಅಶಕ್ತತೆಯನ್ನು ಪ್ರಕಟಪಡಿಸಿದರು ಹಾಗೆ ಅದು ಮೂರು ಲೋಕಗಳಲ್ಲಿಯೂ ಸಂಚರಿಸಿ ತನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೆಂದು ಅರಿತು ತಿರುಗಿ ಬಂದು ಶ್ರೀರಾಮನಿಗೆ ಶರಣಾಯಿತು ಶರಣಾಗತ ರಕ್ಷಕನಾದ ಆ ರಾಗವನು ಶರಣಾಗತನಾಗಿ ನೆಲದ ಮೇಲೆ ಬಿದ್ದಿರುವ ಕಾಗೆಯನ್ನು ಅದು ವದಾರ್ಹವೇ ಆಗಿದ್ದರೂ ಅದನ್ನು ರಕ್ಷಿಸಿದನು ವಧಾರ್ಪಿ रुपया परियपादायत परिद्योनमि क्षणन च सम सतमयां तमब्रवीत मोघं कर्तम न शक्यं तु भाम्मम भमस्तम तदच्युतम हिनस्तु दक्षिणास्ति धखिनस्तु दक्षिणाक्षत्व चरति तसोब्रवीत वच्छर इथथ सोब्रवीत ಶಕ್ತಿಗುಂದಿ ವಿಷಣ್ಣ ವದನನಾಗಿ ತನಗೆ ಶರಣಾಗತನಾದ ಆ ಕಾಗೆಯ ಬಳಿ ಶ್ರೀರಾಮನು ಎಂತೆಂದನು ನಾನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರವು ವ್ಯರ್ಥವಾಗದು ಆದುದರಿಂದ ಏನು ಮಾಡಬಹುದು ತಿಳಿಸು ಮತ್ತೆ ಆ ಕಾಗೆಯು ನಿನ್ನ ಬ್ರಹ್ಮಾಸ್ತ್ರವು ನನ್ನನ್ನು ಕೊಲ್ಲದಿರಲಿ ಎಂದು ನುಡಿಯಿತು ಆಗ ಶ್ರೀರಾಮನು ಆ ಕಾಗೆಯ ಬಲಗಣ್ಣನ್ನು ಬ್ರಹ್ಮಾಸ್ತ್ರಕ್ಕೆ ಬಲಿ ಕೊಟ್ಟನು ಆ ವಾಯಸವು ಕೂಡ ತನ್ನ ಬಲಕಂಡನ್ನು ಒಪ್ಪಿಸಿಕೊಟ್ಟು ಪ್ರಾಣಗಳನ್ನು ಉಳಿಸಿಕೊಂಡಿತು ಅಂದಿನಿಂದಲೂ ಕಾಗೆಯು ಒಕ್ಕಂಡನೆಂದೇ ಪ್ರಸಿದ್ಧಿಯಾಗಿದೆ ಸರಾಮಾಯ ವೀರೇಣ ಪ್ರತಿಪೇದೆ ಸ್ವಮಾಲಯಂ ಅನಂತರ ಆ ಕಾಕಾಸುರನು ವೀರವರನಾದ ಶ್ರೀರಾಮಚಂದ್ರ ಪ್ರಭುವಾದ ನನ್ನಿನಗೆ ನಮಸ್ಕರಿಸಿದನು ಮತ್ತೆ ನಿನ್ನ ತಂದೆಯಾದ ದಶರಥ ಮಹಾರಾಜನನ್ನು ಮನಸ್ಸಿನಲ್ಲೇ ವಂದಿಸಿ ನಿನ್ನ ಅಪ್ಪಣೆಯನ್ನು ಪಡೆದು ತನ್ನ ಭವನವಾದ ಇಂದ್ರಲೋಕಕ್ಕೆ ಹೊರಟು ಹೋಯಿತು ಕಾಕೇತು ಬ್ರಹ್ಮಾಸ್ತ್ರೀರಿತ ಮಹೀಪತೆ Zoрам, ೃ ನರರ್ಷಭ ಮಹಿಪತೆ ನಿನ್ನ ಸಲು ನನ್ನ ಸಲುವಾಗಿ ಕ್ಷುದ್ರವಾದ ಒಂದು ಕಾಗೆಯ ಮೇಲೆ ನೀನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದೆ ಸ್ವಾಮಿ ನನ್ನನ್ನು ಅಪಹರಿಸಿದ ಈ ರಾವಣನನ್ನು ಸಂಹರಿಸಲು ಸಂಹರಿಸಲು ಉಪೇಕ್ಷಿಸುವುದರ ಕಾರಣವೇನು ಇದನ್ನು ನೀನು ಹೇಗೆ ಸಹಿಸುತ್ತಿರುವೆ ಸಕುರ ಮಹೋತ್ಸಾಹಂ ಕೃಪಾ ತ್ವಯಾನಾಥವತಿ ಕ್ಷನಾಥ ಇವ ದೃಶ್ಯತೆ ಓ ಪ್ರಾಣಥ ನೀನು ಮಹಾಪುರುಷನು ಹೆಚ್ಚಾದ ಉತ್ಸಾಹ ಶಕ್ತಿಯುಳ್ಳವನು ಇಲ್ಲಿ ನಿನ್ನ ಧರ್ಮಪತ್ನಿಯು ದಿಕ್ಕಿಲ್ಲದಂತೆ ಬಿದ್ದಿರುವಳು ನನ್ನ ಮೇಲೆ ಕೃಪೆ ತೋರು ದೀನರ ಮೇಲೆ ಕರುಣ ತೋರುವುದೇ ಧರ್ಮವು ಎಂದು ನೀನೇ ನನಗೆ ತಿಳಿಸಿರುವೆ ನಿನ್ನ ಪರಾಕ್ರಮ ವೈಭವಗಳನ್ನು ಮಹೋತ್ಸಾಹ ಶಕ್ತಿಯನ್ನು ಮಹಾಬಲ ಸಂಪನ್ನತೆಯನ್ನು ನಾನು ಅರಿತಿರುವೆನು ತರೋಧರ್ಮೇವ್ರತಃ ಜಾನೆ ಮಹಾವೀರ್ಯಂ ಮಹೋತ್ಸಾಹಂ ಮಹಾಬಲಂ ನಿನ್ನ ಗುಣಗಳು ಕರ್ಮಗಳು ದಿವ್ಯವು ಅನಂತವೂ ಆಗಿವೆ ಅವು ಊಹೆಗೂ ನಿಲುಕದು ನಿನ್ನನ್ನು ಯಾರು ಕ್ಷೋಭೆಗೊಳಿಸಲಾರರು ಗಾಂಭೀರ್ಯದಲ್ಲಿ ಸಮುದ್ರದಂತೆ ಇರುವವನು ಅಪಾರಪಾರೋಭ್ಯಂ ಗಾಂಭೀರ್ಯಾತ್ಸಾಗರೋಪಮ ಸಸಮುದ್ರಾಯ ಧರಣ್ಯಾಮಾಸವೋಪಮಂ ನಿನ್ನ ಗುಣಗಳು ಕರ್ಮಗಳು ದಿವ್ಯವೂ ಅನಂತವೂ ಆಗಿವೆ ಅವು ಊಹೆಗೂ ನಿಲಕದು ನಿನ್ನನ್ನು ಯಾರು ಕ್ಷೋಭೆಗೊಳಿಸಲಾರರು ಗಾಂಭೀರ್ಯದಲ್ಲಿ ಸಮುದ್ರದಂತೆ ಇರುವವನು ಸಮುದ್ರಗಳಿಂದ ಆವೃತವಾದ ಭೂಮಂಡಲಕ್ಕೆ ಒಡೆಯನು ಐಶ್ವರ್ಯದಲ್ಲಿ ದೇವೇಂದ್ರನಿಗೆ ಸಮಾನನು ಏವಮಸ್ತ್ರವಿದ ನೀನು ಅಸ್ತ್ರವಿದ್ಯೆಯಲ್ಲಿ ಅರಿತವರಲ್ಲಿ ಶ್ರೇಷ್ಠನು ಸತ್ಯ ಪರಾಕ್ರಮನು ಮಹಾಬಲಶಾಲಿ ಆಗಿದ್ದರೂ ರಾಕ್ಷಸರ ಮೇಲೆ ಏಕೆ ಶಸ್ತ್ರವನ್ನು ಪ್ರಯೋಗಿಸುವುದಿಲ್ಲ

ೈ ತೀಕ್ಷಯತೆ ರಾಕ್ಷಸಾನ್ ನಾಗ ಗಂಧರ್ವ ರಾಕ್ಷಸರೇ ಆಗಲಿ ಮರುತ್ತುಗಳೇ ಆಗಲಿ ಶುಲ್ಕದಲ್ಲಿ ಶ್ರೀರಾಮನಾದ ನಿನ್ನ ಅಸ್ತ್ರಗಳ ವೇಗವನ್ನು ತಡೆಯಲು ಶಕ್ತರಲ್ಲ ಅಂತಹ ವೀರ್ಯವಂತನಾದ ನಿನಗೆ ನನ್ನ ಮೇಲೆ ಸ್ವಲ್ಪವಾದರೂ ಕರುಣೆಗಿದ್ದಿದ್ದರೆ ತೀಕ್ಷ್ಣವಾದ ಬಾಣಗಳಿಂದ ನನಗೆ ಉಪಟಳವನ್ನು ಕೊಡುತ್ತಿರುವ ರಾಕ್ಷಸರನ್ನು ಏಕೆ ನಾಶ ಮಾಡುತ್ತಿಲ್ಲ ಬಲಿಷ್ಠನು ವೀರನು ಶತ್ರು ತಾಪಕನೂ ಆದ ಲಕ್ಷ್ಮಣನು ಅಣ್ಣನ ಅನುಜ್ಞೆಯನ್ನು ಪಡೆದು ನನ್ನ ರಕ್ಷಣೆಗಾಗಿ ಏಕೆ ಪ್ರಯತ್ನಿಸುವುದಿಲ್ಲ ಮಾದಾಯ ಲಕ್ಷ್ಮಣೋ ಭ್ರಾಶ ಮಾದಾಯಣೋ ತಪೇತೀರಬಲಿತಷವ್ಯಾಘ್ರೌ ವಾಯುವಗ್ನಿ ಸೇಜಸುರ ದುರ್ದರ್ಶೌ ನಾವೇಕ್ಷೇತೆ ತಪೋ ದೇವತೆಗಳಿಂದಲೂ ಎದುರಿಸಲು ಅಸಾಧ್ಯರಾದ ಅಗ್ನಿ ವಾಯುಗಳ ತೇಜಸ್ವಿಗೂ ಬಲಸಂಪನ್ನತೆಗೂ ಸಮಾನರಾಗಿದ್ದರು ಪುರುಷ ಸಿಂಹರಾದ ಆ ರಾಜಕುಮಾರರು ನನ್ನನ್ನೇಕೆ ಉಪೇಕ್ಷಿಸುತ್ತಿದ್ದಾರೆ ನಾನು ಹಿಂದೆ ಮಾಡಿದ ಪಾಪಗಳು ಮಹತ್ವಾಗಿಯೇ ಇರಬೇಕು ಇದರಲ್ಲಿ ಸಂದೇಹವೇ ಇಲ್ಲ ಇಲ್ಲದಿದ್ದರೆ ಶತ್ರುಗಳನ್ನು ಸಂಹರಿಸಲು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದ್ದ ಅವರು ನನ್ನ ಕಡೆಗೆ ಏಕೆ ತಿರುಗಿ ನೋಡುವುದಿಲ್ಲ ಈ ವಿಚಾರವೆಲ್ಲವನ್ನೂ ಹನುಮಂತನು ತನ್ನ ಒಡೆಯನಿಗೆ ತಿಳಿಸಿ ಹೇಳಲಿ ಎಂಬ ಕಾರಣದಿಂದಾಗಿ ವೈದೇಹಿಯು ಹೇಳುತ್ತಿರುವಳು ವೈದೇಹ್ಯ ವಚನ करुण साषित अथ ब्रवीन्मतेज रानुमातात्मज कविमुखो राी श्रा धुक्का विभन्ने लक्ष्मण परत्यते ವೈದೇಹಿಯು ಕಣ್ಣೀರು ಸುರಿಸುತ್ತಾ ಕರುಣಾಜನಕವಾದ ರೀತಿಯಲ್ಲಿ ಹೇಳಿದ ಮಾತುಗಳನ್ನು ಕೇಳಿ ಕವಿನಾಯಕನಾದ ಮಹಾ ತೇಜಸ್ವಿಯಾದ ಹನುಮಂತನು ಎಂತೆಂದನು ದೇವಿ ನಿನ್ನ ವಿರಹ ಶೋಕದಿಂದಾಗಿ ಶ್ರೀರಾಮನು ಎಲ್ಲ ವಿಷಯಗಳಿಂದಲೂ ವಿಮುಖನಾಗಿದ್ದಾನೆ ಈ ಮಾತನ್ನು ನಾನು ಆಣೆಯಿಟ್ಟು ಹೇಳುತ್ತಿದ್ದೇನೆ ಶ್ರೀರಾಮನು ದುಃಖ ಪಡುತ್ತಿದ್ದರೆ ಲಕ್ಷ್ಮಣನು ಪರಿತಪಿಸುತ್ತಿರುತ್ತಾನೆ ಇಮಂ ಕಥಂ ದೃಷ್ಟ न कालः परिशोचितुम् इमम् मुहूर्तम् दुःखानाम् द्रक्ष्यस्यन्तमनिन्दिते सावुभौ पुरुषव्याघ्रौ पाजपुत्रौ महाबलौ त्वद्दर्शनकृतोत्साहौ लङ्काम् भस्मीकरिष्यतः ಹೇಗೋ ನೀನು ಕಾಣಿಸಿಕೊಂಡಿರುವೆ ನೀನಿರುವ ಸ್ಥಳವು ಈಗ ತಿಳಿದು ಹೋಗಿದೆ ಆದ್ದರಿಂದ ನೃತ್ಯಿಸುವ ಸಮಯವೂ ಇದಲ್ಲ ನೃತ್ಯಿಸಬೇಕಾದ ಕಾಲ ಕಳೆದು ಹೋಯಿತು ಈಗಿನಿಂದಲೇ ನೀನು ನಿನ್ನ ದುಃಖಕ್ಕೆ ಕೊನೆಯನ್ನು ಕಾಣುವೆ ನಿನ್ನನ್ನು ನೋಡುವುದಕ್ಕಾಗಿ ಹೆಚ್ಚು ಕಾತರರಾಗಿರುವ ಮಹಾಬಲಿಷ್ಠರಾದ ಪುರುಷ ಸಿಂಹರಾದ ರಾಮಲಕ್ಷ್ಮಣರು ನಿನ್ನನ್ನು ಪಡೆಯುವುದಕ್ಕಾಗಿ ಲಂಕೆಯನ್ನೇ ಸುಟ್ಟು ಬೂದಿ ಮಾಡುವರು ಸಮರೆ ಸಹ ಬಾಂಧವಂ ರಾವಣಾಂಧವಸ್ವಾಂ ವಿಶಾಲಾಕ್ಷಿ ನೇಷ್ಯತಿ ರಾಘವನು ಅತ್ಯಂತ ಕ್ರೂರಿಯಾದ ರಾವಣನನ್ನು ಸಮರಾಂಗಣದಲ್ಲಿ ಸಪರಿವಾರ ಸಹಿತ ಸಂಹರಿಸಿ ವಿಶಾಲಾಕ್ಷಿಯಾದ ನಿನ್ನನ್ನು ಅಯೋಧ್ಯೆಗೆ ಕರೆದೊಯ್ಯುತ್ತಾನೆ ರೋಹಿಯದ್ರಾಘವೋ ವಾಚ್ಯೋ ಲಕ್ಷ್ಮಣ ಮಹಾಬಲ ಸುಗ್ರೀವೋ ವಾಪಿ ತೇಜಸ್ವಿ ಹರೆಯೋಪಿ ಸಮಾಗತಃ ಒಡೆಯನಾದ ರಾಮನಿಗೆ ಮಹಾಬಲಶಾಲಿಯಾದ ಲಕ್ಷ್ಮಣನಿಗೆ ತೇಜಸ್ವಿಯಾದ ಸುಗ್ರೀವನಿಗೂ ಸಮುದ್ರ ತೀರದಲ್ಲಿ ಕಾಯುತ್ತಿರುವ ವಾನರ ವೀರರಿಗೆ ನಾನು ಹೋದಾಗ ಏನು ಕೇಳಬೇಕೆಂಬ ಸಂದೇಶವನ್ನು ತಿಳಿಸಿರಿ ಸೀತಾ ಹನುಮಂತಂ ಮನನ ಮನನಶೀಲನಾದ ಕೌಸಲ್ಯು ಲೋಕಕ್ಕೆ ಒಡೆಯನಾದ ಶ್ರೀರಾಮನನ್ನು ಹಡೆದಿದ್ದಳೋ ಯಾವ ಕೌಸಲ್ಯು ಲೋಕಕ್ಕೆ ಒಡೆಯನಾದ ಶ್ರೀರಾಮನನ್ನು ಹಡೆದಿದ್ದಳೋ ಅವನಿಗೆ ನನ್ನ ಪರವಾಗಿ ಕುಶಲವನ್ನು ಕೇಳು ಹಾಗೆಯೇ ನನ್ನ ಸಲುವಾಗಿ ತಲೆಬಾಗಿ ನಮಸ್ಕರಿಸು ಅಂದರೆ ಹನುಮಂತನು ಹೀಗೆ ಹೇಳಿದ ಬಳಿಕ ಅಂದರೆ ಏನಾದರೂ ಸಂದೇಶವನ್ನು ತನಗೆ ತಿರಿಸಬೇಕೆಂದು ಕೇಳಿಕೊಂಡಂಬ ಬಳಿಕ ದಿವ್ಯ ಭಾಮಿನಿಯಂತೆ ಒಪ್ಪುತ್ತಿದ್ದು ಸಂತಪ್ತಳಾದ ಸೀತಾದೇವಿಯು ಆ ವಾನರ ಶ್ರೇಷ್ಠನ ಬಳಿ ಪುನಃ ಹೇಳತೊಡಗಿದಳು ಮನನಶೀಲನಾದ ಕೌಸಲ್ಯು ಲೋಕಕ್ಕೆ ಒಡೆಯನಾದ ಶ್ರೀರಾಮನನ್ನು ಯಾವ ಶ್ರೀರಾಮನನ್ನು ಹಡೆದಿದ್ದಳೋ ಅವನಿಗೆ ನನ್ನ ಪರವಾಗಿ ಕುಶಲವನ್ನು ಕೇಳು ಹಾಗೆಯೇ ನನ್ನ ಸಲುವಾಗಿ ತಲೆಬಾಗಿ ನಮಸ್ಕರಿಸು कौसल्यालोकभर्तारम् सुषुवेयं मनस्विनी तम् ममार्थे सुखम्प्रत्यप् शिरसा शिरसा चाभिवादया विसृज्य सर्वरत्नानि प्रियायाश्च वराङ्गनाः ऐश्वर्यं च विशालायाम् पृथिव्यामपि दुर्लभम् ದಿವ್ಯ ಪುಷ್ಪ ಮಾಲಿಕೆಗಳನ್ನು ವಿವಿಧ ಭೋಗ್ಯ ವಸ್ತುಗಳನ್ನು ಪ್ರೀತಿಪಾತ್ರಳಾದ ಭಾರ್ಯೆಯನ್ನು ಅವಳ ಸುಖವನ್ನು ವಿಶಾಲವಾದ ಭೂಮಂಡಲದಲ್ಲಿ ದುರ್ಲಭವಾದ ಐಶ್ವರ್ಯವನ್ನು ತ್ಯಜಿಸಿ ತಂದೆ ತಾಯಿಯರನ್ನು ಗೌರವಿಸಿ ಅವರ ಅನುಗ್ರಹ ಆಶೀರ್ವಾದಗಳನ್ನು ಹೊಂದಿ ತನ್ನ ತಾಯಿಯಾದ ಸುಮಿತ್ರಾದೇವಿಗೆ ಕೀರ್ತಿಯನ್ನು ತಂದುಕೊಟ್ಟ ಲಕ್ಷ್ಮಣನು ಶ್ರೀರಾಮನನ್ನು ಅನುಸರಿಸಿ ವನವಾಸಕ್ಕಾಗಿ ಬಂದನು ಧರ್ಮಾತ್ಮನಾದ ಅವನು ದೊರೆತ ಸುಖಜೀವನವನ್ನು ಪರಿತ್ಯಜಿಸಿ ಮುನ್ನನಾದ ಶ್ರೀರಾಮನಿಗೆ ವನದಲ್ಲಿ ಅನುಕೂಲವಾದ ಸೇವೆಗಳನ್ನು ಮಾಡುತ್ತಾ ಅವನೊಂದಿಗೆ ನಡೆದನು ಪಿತರಂ ಮಾತರಂ ಸುಮಿತ್ರಾಯೇನ ಸುಪ್ರಜಾ ಅನುಕೂಲ್ಯೇನ ಸುಖಮನು ತಮ ಅನುಗ್ರತಿ ಕಾಕುಸ್ತಂ ಭಾತರಂ ಪಾಲಯನ್ ವನೆ ಸಿಂಹಸ್ಕಂಧೋ ಮಹಾಭಾಕುರ್ ಮನಸ್ವೀ ಪ್ರಿಯ ದರ್ಶನ ಪಿತೃವದ್ವರ್ತತೆ ರಾಮೇ ಮಾತೃವನ್ಮಾ ಸಮಾಚರನ್ ಅವನು ಸಿಂಹದಂತೆ ಭುಜ ಬಲವುಳ್ಳವನು ದೀರ್ಘಬಾಹುವು ಬುದ್ಧಿವಂತನು ಹುಡು ಚೆಲುವನು ಆಗಿರುವನು ಲಕ್ಷ್ಮಣನು ಶ್ರೀರಾಮನನ್ನು ತಾ ತಂದೆಯೆಂದು ನನ್ನನ್ನು ತಾಯಿಯೆಂದು ಭಾವಿಸಿ ನಡೆದುಕೊಳ್ಳುವನು ರಾವಣನು ನನ್ನನ್ನು ಸಂಹರಿ ಅಪಹರಿಸಿ ಇಲ್ಲಿಗೆ ತಂದಿರುವ ವಿಷಯವನ್ನು ಆತನು ತಿಳಿಯನು ಅವನು ಹಿರಿಯರ ಸೇವೆ ಮಾಡುವವನು ಶುಭ ಲಕ್ಷಣಗಳಿಂದ ಒಡಗೂಡಿದವನು ಕೀರ್ತಿಶಾಲಿಯು ಮಿತಭಾಷೆಯೂ ಆಗಿರುವನು ಆ ರಾಜಕುಮಾರನು ಶ್ರೀರಾಮನಿಗೆ ಅತ್ಯಂತ ಪ್ರೀತಿಪಾತ್ರನು ನನ್ನ ರಕ್ಷಣೆಯ ವಿಷಯದಲ್ಲಿ ಮಾವನವರಾದ ದಶರಥ ಮಹಾರಾಜರಂತೆ ಇರುವವನು ವನವಾಸದ ವಿಷಯದಲ್ಲಿ ಅವನು ಗೈದ ಸೇವೆಯಿಂದ ನನಗೆ ಅತ್ಯ ಮಾವಂದಿರ ಕೊರತೆಯೇ ಎಂದಿಗೂ ಕಂಡು ಬಂದಿಲ್ಲ ಹೀಯ ಮಾಣಾಂ ತದೇದ ಲಕ್ಷ್ಮಣ ಶಕ್ತೋ ಲಕ್ಷ್ಮೀ ಮಾಂಭಾಷಿ ರಾಜಪುತ್ ೇ ಭ್ರಾತ ನಿತ್ಯ ಲಕ್ಷ್ಮಣಃ ಸೋದರನಾದ ಲಕ್ಷ್ಮಣನು ಶ್ರೀರಾಮನಿಗೆ ನನಗಿಂತಲೂ ಹೆಚ್ಚಾಗಿ ಪ್ರಿಯನಾದವನು ಒಪ್ಪಿಸಿದ ಪ್ರತಿಯೊಂದು ಕಾರ್ಯವನ್ನು ಆ ವೀರನು ಆಗಲೇ ದಕ್ಷನಾಗಿ ನೆರವೇರಿಸುವವನು ಅವನನ್ನು ನೋಡಿ ಶ್ರೀರಾಮನು ಸ್ವರ್ಗಸ್ಥನಾದ ತನ್ನ ತಂದೆಯ ನೆನಪನ್ನು ಕೂಡ ಮರೆತು ಹೋಗುವನು ಅಂತಹ ಲಕ್ಷ್ಮಣನಿಗೆ ನಾನು ಕೇಳಿದೆನೆಂದು ಕ್ಷೇಮ ಸಮಾಚಾರವನ್ನು ನನ್ನ ಮಾತಿನಲ್ಲಿ ತಿಳಿಸು ನಿಯುಕ್ ಓ ನಿಯುಕ್ ಓಧರಿ ಕ್ರಿಯಮಾಣ ಕ್ಷಮಿಸಿ ನಿಯುಕ್ತೋಧುರಿ ಯಸ್ಯಾಂತು ತಾಮುದ್ವಹತಿ ವೀರ್ಯವಾಂ ಯಂ ದೃಷ್ಟ್ವಾ ರಾಘವೋ ನೈವ ವೃತ್ತಮಾರ್ಯಮನುಸ್ಮರೇತ್ ಸಮಾಮಾರ್ కుశలం రామస్యలక్ష్మణ ఎలై వానర శ్రేష్ట శ్రీరామని ప్రియను విధేయను యవూ మృదు స్వభావవుళ్వను ಪವಿತ್ರವಾಗಿ ಇರುವವನು ಸರ್ವ ಸಮರ್ಥನು ಆದ ಲಕ್ಷ್ಮಣನು ನನ್ನ ದುಃಖಗಳನ್ನು ಪರಿಹರಿಸುವುದಕ್ಕಾಗಿ ಶ್ರೀರಾಮನು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವುದಕ್ಕಾಗಿ ನೀನೇ ಪ್ರೇರೇಪಿಸಬೇಕು ಆ ಕಾರ್ಯ ನಿರ್ವಹಣೆಗಾಗಿ ನೀನೇ ದಕ್ಷನಾಗಿರುವೆ ಯಥಾ ಶ್ರೇಷ್ಠ ದುಃಖ ಕಯಕರೋ ಭವೇತ್ ತಮಸ್ಮಿನ್ ಕಾರ್ಯ ಪ್ರಮಾಣಂ ಪ್ರಮಾಣ ಹರಿಸ ಇದಂ ಇಂ ಮೇನಾಥಂ ಶೂರಂ ಪುನಃ ಮಹಾವೀರನು ನನ್ನ ಸ್ವಾಮಿಯೂ ಆದ ಶ್ರೀರಾಮನಿಗೆ ಪದೇ ಪದೇ ಈ ವಿಷಯಗಳನ್ನು ಸರಿಯಾಗಿ ತಿಳಿಸು ದಶರಥಾತ್ಮಜನೆ ಒಂದು ತಿಂಗಳವರೆಗೆ ನಾನು ಪ್ರಾಣಧಾರಣ ಮಾಡಿಕೊಂಡಿರುತ್ತೇನೆ ತಿಂಗಳು ಮುಗಿದಾಕ್ಷಣ ಒಂದು ಕ್ಷಣವೂ ಕೂಡ ನಾನು ಜೀವಿಸಿರುವುದಿಲ್ಲ ಇದು ಸತ್ಯವಾದುದು ಕ್ರೂರಕರ್ಮಿಯಾದ ರಾವಣನು ನನ್ನನ್ನು ಮೋಸದಿಂದ ಅಪಹರಿಸಿ ನಿರ್ಬಂಧದಲ್ಲಿ ಇಟ್ಟಿರುವನು ಅಂತಹ ಮಹಾವೀರನೇ ಪತಾಳದಲ್ಲಿದ್ದ ಇಂದ್ರನ ಐಶ್ವರ್ಯವನ್ನು ನಾರಾಯಣನು ಕಾಪಾಡಿದಂತೆ ನನ್ನನ್ನು ರಕ್ಷಿಸಲು ನೀನೇ ಸಮರ್ಥನಾಗಿರುವೆ ಜೀವಿತಂ ಮಾಸಂ ದಶರಥಾತ್ಮಜಃ ಊರ್ಧ್ವಂ ಮಾಸಾನ್ನ ಜೀವೇಯಂ ಸತ್ಯಂ ಸೀತಾ ಸೀತಾದೇವಿಯು ಹನುಮಂತನ ಬಳಿಯಲ್ಲಿ ಹೀಗೆ ಹೇಳಿದ ಬಳಿಕ ಶುಭಪ್ರದವಾದ ದಿವ್ಯವಾದ ತನ್ನ ಸೀರೆಯ ಸೆರಗಿನಲ್ಲಿ ಕಟ್ಟಿಟ್ಟಿದ್ದ ಚೂಡಾಮಣಿಯನ್ನು ಹೊರತೆಗೆದು ಶ್ರೀರಾಮನಿಗೆ ಇದನ್ನು ಅರ್ಪಿಸು ಎಂದು ಹೇಳಿ ಆಂಜನೇಯನಿಗೆ ಕೊಟ್ಟಳು ರಾವಣೇನೋ ಪರೋಧಾತ್ಮ ನೆಕತ್ಯ ಪಾಪ ಕರ್ಮಣ

ಬಳಿಕ ಸೀತಾದೇವಿಗೆ ಪ್ರದಕ್ಷಿಣೆ ಬಂದು ನಮಸ್ಕರಿಸಿ ವಿನಮ್ರನಾಗಿ ಪಕ್ಕದಲ್ಲಿ ನಿಂತುಕೊಂಡನು ಪ್ರತಿಗೃಕ್ಷ ತಥೋ ವೀರೋ ಮಣಿರತ್ನಮನು ತಮಂ ಅಂಗುಲ್ಯೋಜಯಾಮಾಸ ನಕ್ಷ ಸೀತಾದೇವಿಯ ದರ್ಶನದಿಂದಾಗಿ ಹನುಮಂತನಿಗೆ ಅಪಾರವಾದ ಹರ್ಷ ಉಂಟಾಯಿತು ಅವನ ಶರೀರ ಮಾತ್ರ ಅಲ್ಲಿದ್ದಿತು ಮನಸ್ಸು ಆಗಲೇ ಶ್ರೀರಾಮನ ಬಳಿಗೆ ಹೋಗಿದ್ದಿತು मणि रत्नं कपिवरः अतिग्राक्ष्याभिवाद्यच सीतां प्रदक्षिणं कृत्वा प्रणतः अश्वतस्थितः क्षे सीता दर्शनचेन सः हृदयेन गतो रामं शरीरेण तु विष्णितः मणिवर मणिवरम उपग्र ೃಪಾತ್ಮ ಚೃತಂ ಪ್ರಭಾವ ಗಿರಿವ ಪವನಾವಧೂತ ಮುಕ್ತಃ ಸುಖಿತಮನ ಪ್ರತಿ ಸಂಕ್ರಮಂ ಪ್ರಪೇದಿ ಇಷ್ಟರವರೆಗೆ ಸೀತಾದೇವಿಯ ಶರೀರದಲ್ಲಿ ಅಲಂಕೃತವಾಗಿದ್ದ ಅಮೂಲ್ಯವಾದ ಆ ಚೂಡಾಮಣಿಯನ್ನು ಆಂಜನೇಯನ್ನು ಪಡೆದುಕೊಂಡನು ಅದರ ಪ್ರಭಾವದಿಂದ ಮಹಾವಾಯುವಿನಂತೆ ಕಂಬಿಸುತ್ತಿದ್ದು ಪರ್ವತವು ಮುಕ್ತವಾದಂತೆ ಇಷ್ಟರವರೆಗೆ ಅವನಿಗೆ ಇದ್ದ ಆತಂಕಗಳು ನೀಗಿ ಸ್ವಚ್ಛ ಚಿತ್ತನಾಗಿ ಸನ್ನದ್ಧನಾದನು ಪ್ರತ್ಯರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿ ಕಾವ್ಯೇ ಸುಂದರ ಕಾಂಡೆ ಅಷ್ಟ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಮೂವತ್ತೆಂಟನೆಯ ಸರ್ಗವೂ ಮುಗಿಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ